ಗೆತಿ ಸುಹಾಸಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಹಾಸಿನಿ ಕಾರ್ಯಕ್ರಮ ಹೊಸ ಹೊಸ ವಿಷಯಗಳನ್ನ ಕುತೂಹಲಕಾರಿ ಸಂಗತಿಗಳನ್ನ ನಿಮ್ಗೋಸ್ಕರ ತೆಗೆದುಕೊಂಡು ಬರ್ತೀವಿ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಒಂದಿಗೆ ಮತ್ತೆ ಬಂದಿದ್ದೀವಿ ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಗೆಳತಿ ಸಬೀತಾ ಸೊ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಯಾಕೆ ಕೊಡಬೇಕು ವಿದ್ಯಾರ್ಥಿಗಳ ಮಹತ್ವದ ದಿನಗಳು ಅಂತ ಯಾಕೆ ಹೇಳ್ತೀವಿ ಅವರ ಭವಿಷ್ಯವನ್ನು ಇರ್ಬೋದು ಅದರ ವೃತ್ತಿ ಜೀವನವನ್ನು ಇರ್ಬೋದು ನಿರ್ಧರಿಸುವಂತಹ ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಈ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಟಿ ಮತ್ತು ಲೆಕ್ಚರರ್ ಆಗಿರುವಂತಹ ಡಾಕ್ಟರ್ ವತ್ಸಲಾ ಮೋಹನ್ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ ಡಾಕ್ಟರ್ ವಸಲಾ ಮೋಹನ್ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನೀವು ಲೆಕ್ಚರರ್ ಆಗಿದ್ದೀರಾ ಸೊ ಸ್ಟೂಡೆಂಟ್ಸ್ ಜೊತೆಗೆ ತ ನಿಮ್ಮ ಒಡನಾಟ ತುಂಬಾ ಜಾಸ್ತಿ ಇರುತ್ತೆ ಸೊ ಈಗಿನ ವಿದ್ಯಾರ್ಥಿಗಳು ನಿಜವಾಗ್ಲೂ ಕಾಲೇಜಿಗೆ ಬರೋದು ಯಾಕೆ ಅಂತ ಓದೋಕ್ಕೆ ಬರ್ತಾರ ಅಂತ ವಿದ್ಯಾರ್ಥಿಗಳು ಬರೋದು ಕಾಲೇಜ್ಗೆ ಓದೋದಕ್ಕೇನೆ ಆದರೆ ನಾವು ಓದ್ತಿರೋ ಸಂದರ್ಭ ಅಥವಾ ನೀವು ಓದ್ತಿರುವಂತಹ ಸಂದರ್ಭ ತೆಗೆದುಕೊಂಡ್ರೆ ಅಂದರೆ ಪ್ರತಿ ತಿಂಗಳು ಪ್ರತಿ ವಾರಕ್ಕೂ ಈ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ ಅಂದರೆ ಬೇರೆ ಬೇರೆ ಅವರನ್ನು ಸೆಳೀತಾ ಇರುತ್ತೆ ಬೇರೆ ಬೇರೆ ಮಾಧ್ಯಮಗಳ ಆಕರ್ಷಣೆ ಜಾಸ್ತಿ ಆಗಿದೆ ಆ ಮಕ್ಕಳುಗಳಿಗೆ ಏನಾಗ್ತದೆ ಅಂದರೆ ನಮಗಿಂತ ಹೆಚ್ಚು ಅವರು ಕಷ್ಟಪಡ್ತಿದ್ದಾರೆ ಯಾವುದನ್ನು ತೊಗೋಬೇಕು ಅನ್ನೋದೇ ಅವ್ರಿಗೆ ಕಷ್ಟ ಆಗ್ತದೆ ಆದರೆ ಯಾವುದೇ ವಿದ್ಯಾರ್ಥಿಗಳಲ್ಲೂ ಓದುವಂತಹ ಏನು ಅರ್ಜಿ ಇರುತ್ತಲ್ಲ ವಿದ್ಯಾರ್ಥಿಗಳಿಗೆ ಅದು ಯಾವತ್ತೂ ಹೋಗಿಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ನಮ್ಮ ಥರ ತುಂಬಾ ಇದಿಲ್ಲ ಈ ತುಂಬಾ ಆಪ್ಷನ್ಸ್ ಇದೆ ಅವ್ರಿಗೆ ತುಂಬ ಯಾವ್ದು ತೊಗೊಳ್ಳೋದು ಕರಿಯರ್ ಓರಿಯಂಟೆಡ್ ಇರ್ಬೋದು ಸ್ಟಡೀಸಲ್ಲಿ ಇರ್ಬೋದು ಸೊ ಗೊಂದಲನೇ ಅವರಲ್ಲಿ ನೆಗ್ಲಿಜೆನ್ಸಿಗೆ ಸಮ್ ಟೈಮ್ಸ್ ಇದಾಗುತ್ತ ಅಂತ ಅಂದರೆ ಖಂಡಿತವಾಗ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಅಂತಂದರೆ ಶಾಲೆವರೆಗೂ ಅವ್ರಿಗೆ ಏನಂತಂದ್ರೆ ಒಂದು ಸಪೋರ್ಟ್ ಇರುತ್ತೆ ಟೀಚರ್ಸ್ಗಳು ಬೆನ್ ಹಿಂದೆನೇ ನಿಂತಿರ್ತಾರೆ ಆದರೆ ಪಿ ಯು ಸಿಗ್ ಬಂದಾಗ ಆ ಸಪೋರ್ಟ್ ಟೀಚರ್ಸ್ಗಳ ಸಪೋರ್ಟು ಬೇರೆ ಆಗುತ್ತೆ ಹ್ಞೂ ಅದೇ ಥರ ಅಲ್ಲ ಪೋಷಕರು ಬೇರೆ ಆಗ್ತಾರೆ ವಿದ್ಯಾರ್ಥಿಗಳು ಬೇರೆ ಥರ ಆಗ್ತಾರೆ ಮತ್ತು ಅಧ್ಯಾಪಕರು ಬೇರೆ ಥರ ಆಗ್ತಾರೆ ಯಾಕೆಂದರೆ ಆ ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅವ್ರಿಗೆ ಆ ಜವಾಬ್ದಾರಿ ಜಾಸ್ತಿ ಆಗೋದನ್ನು ಅರ್ಥ ಮಾಡ್ಕೋಬೇಕು ಯಾವುದರಲ್ಲಿ ಪಿ ಯು ಸಿನಲ್ಲಿ ಆದರೆ ಪದವಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ಆ ಜವಾಬ್ದಾರಿ ಅರ್ಥ ತಾನಾಗೇ ಆಗಿರುತ್ತೆ ಯಾಕೆಂದರೆ ಯಾವ ಮಕ್ಕಳು ಪಿ ಯು ಸಿಯನ್ನು ಬರೆದಿರ್ತಾರೋ ಅಷ್ಟು ಹೊತ್ತಿಗೆ ಅವರು ಬುಡ ಬೆಂದಿರುತ್ತೆ ಅಂತಾರಲ್ಲ ಚೆನ್ನಾಗಿ ಅವರು ಪಕ್ವ ಆಗಿರ್ತಾರೆ ಪದವಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪದವಿಯಲ್ಲಿ ಪದವಿ ವಿದ್ಯಾರ್ಥಿಗಳು ಮನಸ್ಥಿತಿ ಅಲ್ಲೂ ಒಂದು ರೀತಿಯಲ್ಲಿ ಬದಲಾವಣೆ ಆಗಿರುತ್ತೆ ಇದು ಕರೆಕ್ಟಾಗಿ ಮಕ್ಕಳಿಗೆ ಅರ್ಥ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಬೇಕು ಮೊದಲಾದ್ರೆ ಸ್ಕೂಲ್ ಮೇಸ್ರು ಅಂದ್ರೆ ಒಂದು ಭಯ ಇರ್ತಿದ್ದು ಬೆತ್ತ ಇರುತ್ತೆ ಕೈಯಲ್ಲಿ ಯಾವಾಗಲೂ ಹೊಡಿತಾರೆ ನನಗೆ ಇವಾಗ ಹಂಗಿಲ್ಲ ಫ್ರೆಂಡ್ಲಿ ಆಗಿರ್ತೀವಿ ಫ್ರೆಂಡ್ಲಿ ಆಗಿಲ್ಲ ಅಂದ್ರೆ ಅವ್ರಿಗೆ ಅವರು ಕೂಡ ಅದನ್ನ ಏನು ಇನ್ ಇದು ತಗೊಳಲ್ಲ ಸೀರಿಯಸ್ ಆಗಿ ತಗೊಳಲ್ಲ ಆ ಕ್ಲಾಸೇ ಬಂಕ್ ಮಾಡಿ ಹೋಗ್ಬಿಡ್ತಾರೆ ತುಂಬಾ ಸ್ಟಿಕ್ಟ್ ಆಗಿ ಇರೋಕ್ಕಾಗಲ್ಲ ಈಗಿನ ಕಾಲದ ಮಕ್ಕಳ ಜೊತೆಗೆ ಹೇಗಿದೆ ಇವ್ ಇವಾಗಿನ ಅವರ ಮೆಂಟಾಲಿಟಿ ಹೆಂಗ ಅಂತೀರಾ ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷ ಇದೆಯಲ್ಲ ಪ್ರಪಂಚದ ಯಾವುದೇ ಭಾಗದಲ್ಲಿ ಮಕ್ಕಳ ಮನಸ್ಥಿತಿ ಅದೇನೇನೆ ಹದಿಮೂರರಿಂದ ನೀವು ಹತ್ತೊಂಬತ್ತನೇ ವರ್ಷದವರೆಗೂ ಆಗೇನಾಗತ್ತೆ ಅಂತಂದ್ರೆ ತಂದೆ ತಾಯಿರಾಗ್ಲಿ ಅಥವಾ ಅಧ್ಯಾಪಕರಾಗ್ಲಿ ಆ ಮಕ್ಕಳ ಜೊತೆ ಸ್ನೇಹಿತರಾಗಿ ಹೊರತು ಅವ್ರ ಜೊತೆ ಬೆರೆತು ಇದೆಲ್ಲ ಹೀಗೆ ಹೀಗಾದ್ರೆ ಹೀಗೆ ಅಂತ ಹೇಳ್ಕೊಡುವಂತಹ ಮನಸ್ಥಿತಿ ಅಧ್ಯಾಪಕರಲ್ಲೂ ಇರ್ಬೇಕು ಪೋಷಕರಲ್ಲೂ ಇರ್ಬೇಕು ವಿದ್ಯಾರ್ಥಿಗಳು ಬದ್ಲಾಗಲ್ಲ ಸ್ವಲ್ಪ ಮಟ್ಟಿಗೆ ಅಧ್ಯಾಪಕರು ಬದಲಾಗಿದ್ದಾರೆ ಅಂದ್ರೆ ಅವ್ರಿಗೆ ಫೆಸಿಲಿಟಿಗಳು ಚೇಂಜ್ ಆಗ್ತಾ ಹೋಯ್ತು ಫೆಸಿಲಿಟಿ ಸಿಗ್ತಾ ಫೆಸಿಲಿಟಿ ಅವರ ಸೋಮಾರಿತನ ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಸೋಮಾರಿತನ ಜಾಸ್ತಿ ಆಗ್ತಾ ಇದೆ ನೀವು ಹೇಳ್ದಂಗೆ ಸೋಮಾರಿತನ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಚ್ಚಿಗೆ ಕಲಿಕೆಗೆ ಹೋಗ್ತಾ ಇಲ್ಲ ಮನಸ್ಸು ಹೋಗ್ತಾ ಇಲ್ಲ ಯಾಕೆಂದ್ರೆ ಬಹಳ ಸುಲಭವಾಗಿ ಅವರಿಗೆ ಸಿಗ್ತಾ ಇದೆ ಸೊ ಆ ತರದ್ದು ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಂದ್ರೆ ಓದುವಂತಹ ಅಭ್ಯಾಸ ಅವ್ರಿಗೆ ಕಡಿಮೆ ಆಗ್ತದೆ ನಮ್ಮ ಹಂತದಕ್ಕಿಂತ ತೆಗೆದುಕೊಂಡ್ರೆ ಆ ಮಕ್ಕಳಿಗೆ ಒತ್ತಡಗಳು ಜಾಸ್ತಿ ಎಕ್ಸಾಂಪಲ್ ಇವಾಗ ಪದವಿ ವಿದ್ಯಾರ್ಥಿಗಳಿಗೆ ತೆಗೆದು ನೀವು ಅವ್ರಿಗೆ ಸೆಮಿಸ್ಟರ್ ಬಂದಿದೆ ಅವ್ರಿಗೆ ಬಾಕಿ ಯಾವ್ದೇ ಆಕ್ಟಿವಿಟೀಸ್ಗೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ ಇನ್ನೇನು ಎಕ್ಸಾಮ್ ಬಂತು ಎಕ್ಸಾಮ್ ಬರದ್ರು ಇನ್ನೇನು ಕಾಲೇಜ್ ಶುರುವಾಗುತ್ತೆ ತಿರ್ಗಾ ಸಿಲೆಬಸ್ ಕಂಪ್ಲೀಟ್ ಮಾಡು ಓದು ಟೆಕ್ಸ್ಟ್ ಬುಕ್ ಅಲ್ಲೇ ಮುಳುಗೋಗ್ತಾ ಇದಾರೆ ಅಂತ ಟೈಮಲ್ಲಿ ಅಧ್ಯಾಪಕರು ಮುಂದುವರಿಸೋಣ ಸೊ ವೀಕ್ಷಕರನ್ನ ಮಾತಾಡ್ತಾ ಇದ್ವಿ ಕಾಲೇಜು ಹುಡುಗಿಯರು ಕಾಲೇಜು ಹುಡುಗ ಹುಡುಗಿಯರ ವಿದ್ಯಾಭ್ಯಾಸ ಯಾವ ಕಡೆ ಸಾಕ್ತಾ ಇದೆ ಯಾವ ರೀತಿ ಅವರು ತಮ್ಮ ಭವಿಷ್ಯವನ್ನ ವೃತ್ತಿ ಬದುಕನ್ನ ನಿರ್ಮಿಸ್ಕೊಳ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನಷ್ಟು ಮಾತಾಡೋಣ ಒಂದು ಬ್ರೇಕ್ ನಂತರ